ನಂತರ ತಾಯಿನೂರು ಹೋಬಳಿ ಬಳಿ ಬೃಹತ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಕೆಲಸ ನಿಂತು ಹೋಗಿತ್ತು. ಅದನ್ನು ಪೂರ್ಣಗೊಳಿಸಲು 2 ಲಕ್ಷ ಅವಶ್ಯಕತೆ ಇದೆ. ಊರಿನ ಗ್ರಾಮಸ್ಥರು ಅವರ ಬಳಿ ಸಹಾಯ ಅರ್ಥ ಕೋರಿದ್ರು. ಅವರ ಮನವಿಗೆ ತಕ್ಷಣ ಸ್ಪಂದಿಸಿದ ಆರಂಜು ಬಾಸ್ ತಕ್ಷಣ ಸ್ಥಳದಲ್ಲಿಯೇ 1 ಲಕ್ಷ ದೇಣಿಗೆ ನೀಡಿ ಮುಂದೆ ಇನ್ನೂ 1 ಲಕ್ಷ ನೀಡುವ ಭರವಸೆ ನೀಡಿ ಕೆಲಸ ಪೂರ್ಣಗೊಳಿಸಿ ಎಂದರು. ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ತಾಯಿಲೂರು ಹೋಬಳಿನಲ್ಲಿ ಇಲ್ಲಿ ಬಂದು ಡಾಕ್ಟರ್ ಅಂಬೇಡ್ಕರ್ ಇಲ್ಲಿ ಸ್ಥಾನದ ಹತ್ರ ಇದ್ದೀವಿ. ಲಾಸ್ಟ್ ಒನ್ ಟೈಮ್ ಬಂದಿದ್ದೆ, ನಮ್ಮ ಸ್ನೇಹಿತರು ಶರಣ್ ಅವರು ಬಂದು ಕರೆಸಿ ಅಣ್ಣ ಈ ಥರ ಸ್ವಲ್ಪ ಕೆಲಸ ಬಂದು ನಿಂತೋಗಿದೆ ಅಂತಂದರು. ಹಾಗೆ ಲಾಸ್ಟ್ ಸಂಡೇನೇ ಬರಬೇಕಾಗಿತ್ತು, ನಮಗೆ ನೀವೆಲ್ಲ ಕ್ಷಮಿಸಬೇಕು ಅಂತ ಕೋರ್ತಾ ಇದ್ದೀನಿ. ಯಾಕೆಂದರೆ ಲಾಸ್ಟ್ ಸಂಡೇ ಜಾಸ್ತಿ ಸರ್ವಿಸ್ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಏನಂದರೆ ನಮ್ಮ ಕಡೆಯಿಂದ 2 ಲಕ್ಷ ಇಲ್ಲಿ ಅಭಿವೃದ್ಧಿಗೆ ಕೊಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಪ್ರೆಸೆಂಟ್ ಬಂದು 1 ಲಕ್ಷ ಕೊಡ್ತಾ ಇದ್ದೀನಿ. ಕೆಲಸ ಸ್ಟಾರ್ಟ್ ಮಾಡಿದ ನಂತರ ಹಾಗೆ ಬಂದುಬಿಟ್ಟು 1 ಲಕ್ಷ ಹಂಗೆ ಬಂದುಬಿಟ್ಟು ಗೂಗಲ್ ಪೇ ಮಾಡ್ತೀನಿ ನಮ್ಮ ಶರಣ್ ಅವ್ರಿಗೆ. ನಮ್ಮ ಕಡೆ ಆಗಿದ್ದು ಸಹಾಯ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಮಾಡೋದು ಎಷ್ಟೋ ಇದೆ ಅಭಿವೃದ್ಧಿಗಳು. ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಜನತೆಗೆ ಎಷ್ಟೋ ಕೆಲಸಗಳು ಇನ್ನೂ ಮಾಡೋದಿದೆ, ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ಎಂಡ್ ಅನ್ನೋದಿಲ್ಲ. ದಯವಿಟ್ಟು ನಾನು, ಯಾಕಂದರೆ ಈ ಮುಳಬಾಗಿಲು ತಾಲೂಕಿನಲ್ಲಿ ಹುಟ್ಟಿರೋವನು, ಈ ಮುಳಬಾಗಿಲು ತಾಲೂಕಿನಲ್ಲಿ ಬೆಳೆದಿರೋವನು, ಈ ಮುಳಬಾಗಿಲು ತಾಲೂಕಿನ ನಾನು ಋಣ ತೀರಿಸ್ತೀನಿ 100% ಆಗಿ ಪಾಸಿಟಿವ್ ನಾನು. ಯಾಕಂದರೆ ಇವಾಗ ಇಲ್ಲಿ ಇದು ಸ್ಟಾರ್ಟಿಂಗು, ಇನ್ನೂ 1 ಲಕ್ಷ ಮತ್ತೆ ಕಳಿಸ್ತೀನಿ, ಮತ್ತೆ ಕೊಡ್ತೀನಿ. ಮತ್ತು ಇಲ್ಲಿ ಇರುವಂಥ ಹಿರಿಯರಿಗೂ, ತಾಯಿಲೂರಿನಲ್ಲಿ ಇರುವಂಥ ಹಿರಿಯರಿಗೂ, ಹಾಗೆ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿಯರಿಗೂ, ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಮತ್ತು ಬಂದುಬಿಟ್ಟು ನಮ್ಮ ಶರಣ್ ಬ್ರದರ್ ಅವ್ರಿಗೆ, ಈ ಕಡೆ ನಮ್ಮ ತಾಯಿಲೂರು ಮುರಳಿ ಅವರಿಗೆ, ಅಣ್ಣ ಅವರಿಗೆ, ಈ ಕಡೆ ಹರೀಶ್ ಅಣ್ಣ ಅವ್ರಿಗೆ ಲಾಸ್ಟ್ ಟೈಮು ನಮಗೆ ಭೇಟಿ ಆದರು, ಇವತ್ತು ಬಂದಿದ್ದಾರೆ. ಎಲ್ಲರಿಗೂ ಯಾರನ್ನ ಹೆಸರು ಮರೆತೋಗಿದ್ರೂ ಕ್ಷಮಿಸಬೇಕು. ಎಲ್ಲರಿಗೂ ಬಂದುಬಿಟ್ಟು ನನ್ನ ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು ಅಂತ ಇದ್ದೀನಿ, ಆ ಜಾಸ್ತಿ ದಿನಗಳಿಂದ ನಾನು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಇದಕ್ಕೆ ಎಂಡ್ ಅನ್ನೋದಿಲ್ಲ, ಕಂಟಿನ್ಯೂ ಆಗಿ ಹೋಗ್ತಾನೇ ಇರುತ್ತೆ. ನಾನು ಎಷ್ಟೋ ಜನಗಳಿಗೆ ಫೀಸ್ಗಳಿಂದ ಹಿಡಿದು, ಹ್ಯಾಂಡಿಕ್ಯಾಪ್ನಿಂದ ಹಿಡಿದು, ಸ್ಕೂಲು ಸ್ವಲ್ಪ ಅಭಿವೃದ್ಧಿನಿಂದ ಹಿಡಿದು, ದೇವಸ್ಥಾನ ಅಭಿವೃದ್ಧಿನಿಂದ ಹಿಡಿದು ಜಾಸ್ತಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ಗೊತ್ತಿದ್ದು ಮಾಡ್ತಾ ಇದ್ದೀನಿ, ಸ್ವಲ್ಪ ಜನಕ್ಕೆ ಫ್ರಿಸ್ಟೇಜು ಸ್ವಾಮಿ ಈ ಥರ ಇದೆ. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ತೆಲುಗಲ್ಲಿ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದಿರೋದೆಲ್ಲ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ಎಲ್ಲರಿಗೆ ನಮ್ಗೆ ನಮಸ್ಕಾರ. ಇಲ್ಲಿ ಸಮಸ್ಯೆ ಏನಾಗಿತ್ತಂತೆ, ಫಸ್ಟು ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಅಂಬೇಡ್ಕರು ಇಲ್ಲಿಲ್ಲ, ಈ ಕಡೆ ಲೇಕುಣ ಉಂಡೆ. ನೀನು 10th ಕ್ಲಾಸ್ ತೊಗೊಂಡೋಗ್ಬಿಡು ಚಿನ್ನೋಳು ಮ ಫ್ರೆಂಡ್ಸ್ ಅಂತ ಹೋಗ ಚಿನ್ನಿಗೆ ಹೋಗ ಬ್ಯಾಚ್ ಪೆಟ್ಕೊಂಡು ಹೋಗ ಬೇಕ್ರಿ ತಕ್ಕೊಂಡು ಅನ್ಕೊಂಡು. ಫಸ್ಟ್ ಆಫ್ ಆಲು ದಾನಿಗೆ ಬೋರ್ಡ್ ರಾಸ್ಕೋವಲ್ಲ, ಇಟ್ಲು ಜಾಗ ಲೇಕುಣ ಉಂಡೆ ಹೆಡ್ ಕ್ವಾರ್ಟರ್ಲ ಒಗ್ ಜಾಯ್ನೇ ರಾಯಲ್ಸ್ಬಿಡ್ತುಂದು ಅಂತ ಚೆಪ್ಪಿಸಿ ಚಾಲೆಂಜ್ ಚೇಸ್ಕೊಂಡು ಚಿನ್ನೋಳು ಅಂತ ಪೊದಿರೋ ಮನುಷ್ಯ ಮಾ ಮಿತ್ರಲಂತ ತೀಸ್ಕೋಗ್ತಾವ ಬೇಕ್ರಿ ತಗ ಮಾತಾಡ್ಕೊಂಡು. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗೇ ಮಾತಾಡಿದ್ದೀನಿ ಬೇಕ್ರಿ ದಗ್ಗರ, ಒಗ 13-14 ಗಂಟೆ ಲಿನಕ್ ಮಾಡಿದ್ದೆ ಮಾತಾಡ್ತಾ ಉಂಡಿದ್ದೆ. ಅಪ್ಪಡ್ನಿಂಕ ಟೋಟಲ್ಗೆ
ಸಪೋರ್ಟ್ ನಾಗಣ್ಣ ಏನೇ ಮಾ ಇವತ್ತು ಹಿಂಗೆ ಚೆನ್ನಾಗಿ ಜಾಲ ಉಂಡ್ರೆ ವಾಳ ಚಪ್ಪಲೇ ಅದು ಮೊನ್ನೆ ಅನ್ನೋ ಅವಸಮ್ಮ ಅಂತ ಚಪ್ಪ ಕೊಂಚ ಪಾಪ ಎಮರ್ಜೆನ್ಸಿ ಯಾವುದೋ ಐ ಮೀಟಿಂಗ್ ಮುಂದೆ ಚಪ್ಪಿಸಿ ರಿಟರ್ನ್ ಎಲ್ಪಾಯಿರಿ ವಾಳು ಪಾಪ ಮೆಕ್ಕಡೆ ಪುಣ್ಯಕ್ಕೆ ಎಲ್ಪಿನ ಈರೋಜು ವಾಳಿಗೆ ಪಾಪ ಚೆನ್ನಾಗಿ ಅಂತ ಮಾತಾಡೋಣ ಅಂತ ಪರ್ಸನಲ್ ಮಾತಾಡಲ್ಲ ಏಮೋ ಉಂಡೇ ವಾಳ ಕನ್ಸರ್ಲ್ಲಿ ಮಾತಾಡೋಣ ಅಂತ ಬಿಡಿಸಿ ಕೊಂದ ಹಿಂಗೆ ಕಂಚ ಕನಾಲ್ ಹಿಂಗೆ ಅನ್ನ ಕೊಂಚ ಎಮರ್ಜೆನ್ಸಿ ಪೋತಾ ಚರಣ್ ಜೇ ಎಸ್ಕ್ಯೂಸ್ ಏಮ್ ಹಾಕಿ ನೆಕ್ಸ್ಟ್ ವರ್ಷನೇ ವಚ್ಚಿನವ್ರು ಕಂಪಲ್ಸರಿ ಭೇಟಿ ಸಿಸ್ತಾನು ಸಾರಿ ಅಂತ ಚಪ್ಪಿಸಿ ಅನ್ನ ಪಾಯಿ ಈ ರೋಜು ವಚ್ಚಿನವ್ರಿಗೆ ತಪ್ಪ ಥ್ಯಾಂಕ್ಸ್ ಅಣ್ಣ ವಚ್ಚಿಂದಂಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಮಾ ಗ್ರೂಪ್ ನಿಂಗೆ ಹಿಂಗೂಟ ಏಮಂತೇ ಇಕ್ಕಡ ಫಸ್ಟ್ ಆಫ್ ಆಲ್ ನಾಕಿ ಅನ್ನಕ್ಕೆ ಡೈರೆಕ್ಟ್ಗೆ ಮಾತಾಡಿನಿ ಒಕ್ಕಸಾರಿ ಫೋನ್ ಸೇಷ ಅಣ್ಣ ಇಟ್ಲೊಂದೇ ಸಮಸ್ಯೆ ಊರಿಗೆ ಅಂತ ಪಬ್ಲಿಕ್ ಅಂತ ಸರ್ವಿಸ್ ಚೇಸ್ತಾರು ಮಾ ಚಿನ್ನ ತಾಯಿಲ್ವರ್ಕು ಎಕ್ಕಂಡಿಂಕ ಅವಾಗ ಮಾಕೆ ಚಿನ್ನ ಹೆಲ್ಪ್ ಕಾವಲ್ಸ್ ಉಂಡ ನೀವು ತಕ್ಕನಿಂಕ ನಾಕಿ ಮಾ ಇಂಟಿಕೇಮ್ ಅವಸರ ಲೇದು ಪಬ್ಲಿಕ್ ನಾಕಿ ಅಂಬೇಡ್ಕರ್ ಇಟ್ಲು ಚಾನೆದಲ್ಲಿ ಒನ್ ಇಯರ್ ನಿಂಕ ಪೆಂಡಿಂಗ್ ಅಯಿಪೋಯಿಂದು ದಾನ್ ಇಂಕ మీకు ತಕ್ಕನಿಂಕ మాకు ఒక ఏమిచ్చినా తీసుకొని డొనేట్ చేయాలి అని చెప్పేసి నేను ఒకసారి ఫస్ట్ ఆఫ్ ఆల్ ఒక మెసేజ్ చేసిండి ఒకే కాల్కి ఎత్తే రింగ్ ఒకే రింగ్ ఎత్తే ఏమి సమస్య ఏమి అని చెప్పి అన్న అడిగా అన్న అంజు బస్ అన్న వచ్చి అడిగా నైట్ ఎట్లా ఉంది అనే ఫోటో పంపించాపా ఫస్ట్ అంటే ఫోటో ఫస్ట్ సెకండ్ వితిన్ సెకండ్లో నా ఫోటో పంపిస్తుంది తర్వాత ఒక ఇట్లా ఇంతకు రావాలని నీతో మాట్లాడాలని చెప్పి ఇంతకు వచ్చిండ్రే కాఫీ గివి తక్కువ పోవాలని చెప్పేసి అపదు వచ్చి అపదు మాటిచ్చిపోయినది ఈ రోజు కంపల్సరీ నేను ఎట్లా మాట్లాడాలి నాకు అర్థం ఫస్ట్ టైం మాట్లాడుతున్నది ఏమన్నా ఎస్క్యూజ్ ఏమన్నా తప్పేమన్నా మాట్లాడితే ఐఎమ్ సారీ అయినా అంజు బస్సన్కి ఫస్ట్ ఇక్కడ నీకు డొనేట్ చేస్తా ఎక్కువ దుడ్డు అంటే అంజు బస్సన్ అంబేడ్కర్ తల్లి రూబ్లిక్ అని చెప్పేసి అంజు బస్సన్ ఎక్కువ దుడ్డు ప్రొసెస్ చేస్తాను అనేది దయచేసి మీ పేర్లు నేను చెప్పుకుంటే కొంచెం దిగులైతుంది నాకు ఇంకొకటినా అవునా సరే ఓకే ఆల్రెడీ నేను ఆల్రెడీ ఫస్ట్ చెప్పింటిని ఆయన మాకు వద్దే వద్దు అని చెప్పిన మీ ఇంటి పక్కలనే ఇక్కడ వర్క్ చేసే వాళ్ళు ఉండరు మన ఇంటి పక్కలనే వర్క్ చేసే వాళ్ళు తల్లిూరులో ఉండరు అక్కడికే ఇచ్చేయండ ఇంత అయితే నేను చెప్పినారు నాకు 1 రూపాయకు దుడ్డు వద్దు అది ఏమైతుందో మీరే సేవ్ చేస్తే మీది ఒక పేరు ఉంటుంది అని చెప్పేసి నేను ఆల్రెడీ ఫస్ట్ ఇంట్లోనే మాట్లాడుతుంది అది మన ఇంకా ఎంత సమయం అవుతుంది అని చేస్తామా చరణ్ అని చెప్పినారు ఇది దుడ్డు ముఖ్యం కాదు నాకు ఫస్ట్ ఆయన అన్న నా మాటకి నేను చిన్న వయసునే ఆయన చాలా ఒక తర గౌరవంగా ఉంది ఆయన కానీ ఏమంటే ఏం మాట్లాడాలి నాకు అర్థమవుతా ఉండలేదు ఇక్కడ చాలా ఖుషిగా ఉంది నా ఓకే బలగద ఎల్లరిగూ కూడా నన్ను ధన్యవాదాలను తెలుస్తా ఇక సుమారు దినగలింద ఏను నమ్మ ముళ్వాల్ క్షేత్రకి వసదాగి వసదాగెల్ల స్థళీయరు ఇల్లి వసదాగి అంత హేళబారదు స్థళీయరు ఆ రంజుబాస్ అవరు సుమారు సేవలను మాడ్కొండి బర్తా ఇద్దారు హాగే ఈ ఒందు ఈ దిన తైలూరు తైలూరు హోబళియ ఒందు ಹೆಡ್ ಕ್ವಾರ್ಟರ್ನಲ್ಲಿ ಸುಮಾರು ದಿನಗಳಿಂದನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗಿರ್ತದೆ ಹಾಗೆಯೇ ಇಲ್ಲಿ ಏನಾದರ ಮುಖಂಡತ್ವ ವಹಿಸಿಕೊಂಡಿರುವ ತೈಲೂರು ಚರಣ್ರವರು ಈಗಾಗಲೇ ಆತನ ಒಂದು ಸ್ವಂತ ಕಷ್ಟದಿಂದನು ಸುಮಾರು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿರ್ತಾರೆ ಆದರೆ ಈ ದಿನ ಇದರ ಒಂದು ಪ್ರಗತಿ ಕಾರ್ಯ ಇನ್ನೂ ಇದ್ದು ಅಂಜುಬಾಸ್ ಅವನ ಕೇಳಿದಾಗ ನಾನು ಚಾಚಿ ತಪ್ಪದೆ ಈ ಒಂದು ಅಂಬೇಡ್ಕರ್ ಏನು ವಿಗ್ರಹಕ್ಕೆ ನಾನು ಕೊಡುಗೆ ನೀಡ್ತೀನಿ ಅವರ ಒಂದು ಕಾರ್ಯ ಮುಗಿಲಿ ಅಂತಂದ್ಬಿಟ್ಟು ಈಗ ಏನು ಹೇಳಿದ್ದಾರೆ ಸುಮಾರು 1 ಲಕ್ಷ ರೂಪಾಯಿ ಇವಾಗ ಕೊಟ್ಟಿದ್ದಾರೆ ಇನ್ನೂ 1 ಲಕ್ಷ ರೂಪಾಯಿ ನಾನು ಕೊಡುವುದಾಗಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅವರಿಗೆ ಈ ತಾಯ್ಲೂರು ಜನತೆ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಬಂಧುಗಳ ಏನು ಸುಮಾರು ಈಗ ಹೇಳಿದ್ರು ಈಗ ನಾನು ಎಲ್ಲ ಗೊತ್ತಿದ್ದು ಕೂಡ ಕೆಲವೊಂದು ಕೆಲಸ ಕಾರ್ಯಗಳನ್ನು ಸೇವೆಗಳನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ಪರೋಕ್ಷವಾಗಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಕೂಡ ಹೇಳಿದ್ರು ದಯವಿಟ್ಟು ಅಂಥ ಸೇವೆಗಳನ್ನು ಗುರುತಿಸಬೇಕು ಯಾಕೆ ಅಂತಂದರೆ ಸಮಾಜದಲ್ಲಿ ದುಡ್ಡಿರೋರು ಎಷ್ಟೋ ಜನ ಇದ್ದಾರೆ ಸುಮಾರು ಕರೋಡ್ಪತಿಗಳು ಈ ತುಂಬ ಶ್ರೀಮಂತ ಇದ್ದಾರೆ ಆದರೆ ಸೇವೆ ಅನ್ನೋದು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರಬೇಕು ಅಂಥ ಒಂದು ಮನಸ್ಥಿತಿ ಉಳ್ಳ ನಮ್ಮ ಅಂಜುಬಾಸ್ ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆಯೇ ಏನು ಮುಂದಿನ ದಿನಗಳಲ್ಲಿ ಅವ್ರ ಸೇವೆ ಈ ಮುಳಬಾಲ್ ತಾಲೂಕಿಗೆ ಅಜರಾಮರವಾಗಿ ಇರಲಿ ಹಾಗೆಯೇ ಪ್ರತಿದಿನವೂ ಕೂಡ ಬಡಬಗ್ಗರಿಗೆ ಶೋಷಿತ ಜನಾಂಗಕ್ಕೆ ಎಲ್ಲ ಒಂದು ಏನು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಹಾಗೆ ಏನು ಶಾಲೆಗಳಾಗಿರ್ಬೋದು ವಸತಿಹೀನರಾಗಿರ್ಬೋದು ಆಸ್ಪತ್ರೆ ಕಾಯಿಲೆಗಳಾಗಿರ್ಬೋದು ಇನ್ನೂ ಮತ್ತೊಂದು ಅವ್ರಿಗೆ ಸೇವೆ ಏನು ಮಾಡಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದಾರೋ ಆ ಒಂದು ಸೇವೆಗಳಿಗೆಲ್ಲ ಕೂಡ ಅವ್ರು ಮಾಡಲಿ ಎಲ್ಲರ ಜನತೆಯ ಆಶೀರ್ವಾದ ಕೂಡ ಅವ್ರಿಗಿರಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಇವತ್ತು ನಮ್ಮ ತಾಯ್ಲೂರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಇದಕ್ಕೆ ಬಂದಿದ್ದೀವಿ ನಾವು ಆರ್ ಅಂಜು ಬಸ್ ಅವ್ರನ್ನ ಕರ್ಕೊಂಡು ಇಷ್ಟು ದಿನಗಳಿಂದ ಚರಣ್ ಅವರು ನಮಗೆ ಹೇಳ್ತಾಯಿದ್ರು ನಮ್ಮೂರಿಗೆ ಏನಾದರೂ ಮಾಡಬೇಕು ಮೊದಲೇ ನೀನು ಅಂಜು ಬಸ್ ಅವರಿಂದ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ ಚರಣ್ ಅವರು ನಾಗಣ್ಣವರು ನಾನು ನಮ್ಮ ಅಂಜು ಬಸ್ ಅವ್ರಿಗೆ ಒಂದೇ ಒಂದು ಮಾತಾಡಿದ್ದು ನಮ್ಮ ತಾಲೂಕಿನಲ್ಲಿ ದೊಡ್ಡದು ಅಂಬೇಡ್ಕರ್ ಅಂದರೆ ಇದೊಂದೇ ಸರ್ ಅದಕ್ಕೆ ಕಂಪಲ್ಸರಿ ಮಾಡಬೇಕು ಅಂದರೆ ಎರಡನೇ ಮಾತು ಇಲ್ದಿರ ಬಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮೂರಲ್ಲಿ ನೀನು ನಿಮ್ಮ ತಾಲೂರಲ್ಲಿ ನೀನು ಚೆನ್ನಾಗಿರ್ಬೇಕು ಮೊದಲಿ ನಿಮಗೊಂದು ಹೆಸರಾಗಬೇಕು ನಾನು ಫಸ್ಟ್ ಟೈಮ್ ನಾನು ನಿನ್ನ ನಿನಗೋಸ್ಕರ ಒಂದು ಮಾಡ್ಕೊಡ್ತೀನಿ ಅಂತ ಬಂದಿದ್ದಾರೆ ಮಾಡ್ತಾಯಿದ್ದಾರೆ ಅವ್ರು ಮಾಡೋದಕ್ಕೆ ನಾನು ನಮಸ್ಕಾರ ಹೇಳ್ತಾಯಿದ್ದೀನಿ